ಗಾಂಧಿ ಕಥನ ಹೆಜ್ಜೆ ಒಂದು ಅಧ್ಯಾಯ ಇಪ್ಪತ್ತೊಂಬತ್ತು ಭಾರತದಿಂದ ಪ್ರತಿಸ್ಪಂದನ ತೀವ್ರಗೊಂಡ ದಮನ ಗಾಂಧಿ ಲಂಡನ್ ಬಿಡುವ ಸ್ವಲ್ಪ ಮುನ್ನ ಸತ್ಯಾಗ್ರಹ ಸಂಬಂಧವಾದ ನಿಧಿ ತೀರಾ ತಳಮಟ್ಟ ಮುಟ್ಟಿ ಸತ್ಯಾಗ್ರಹವನ್ನಾಗಲಿ ಇಂಡಿಯನ್ ಒಪಿನಿಯನ್ನಾಗಲಿ ಮುಂದುವರೆಸುವುದು ಕಷ್ಟವಾಗುತ್ತಿದೆ ಎಂಬ ಸಂದೇಶ ಅವರಿಗೆ ತಮ್ಮ ಗೆಳೆಯರಿಂದ ತಲುಪಿತ್ತು ನಿಧಿ ಸಂಗ್ರಹ ಸಾಕಷ್ಟಿತ್ತಾದರೂ ಸತ್ಯಾಗ್ರಹದಲ್ಲಿ ನಿರಂತರ ಭಾಗವಹಿಸುತ್ತಾ ದೀರ್ಘಕಾಲ ಸೆರೆಮನೆಯಲ್ಲಿ ಕಳೆಯಬೇಕಾದ ಬಡವರ ಕುಟುಂಬ ನಿರ್ವಹಣೆಗೆ ಹಣ ಕೊಡುವ ಮತ್ತು ಗಡೀಪಾರಾದವರಿಗೆ ಒಂದಿಷ್ಟು ಸಹಾಯ ಮಾಡುವ ಬಾಬತ್ತು ಶುರುವಾದಾಗಿನಿಂದ ನಿಧಿ ಖಾಲಿಯಾಗತೊಡಗಿತ್ತು ಸತ್ಯಾಗ್ರಹ ಆಂದೋಲನ ಏರಿಳಿತಗಳನ್ನು ಕಾಣುತ್ತಿದ್ದುದರಿಂದ ನಿಧಿ ಸಂಗ್ರಹ ಕಷ್ಟವಾಗಿತ್ತು ಗಾಂಧಿ ಮಗನ್ಲಾಲ್ಗೆ ಒಂದು ಪತ್ರ ಬರೆದು ತಾವು ಬರುವವರೆಗೆ ಹೇಗಾದರೂ ಮಾಡಿ ಒಂದು ಪುಟದಷ್ಟಾದರೂ ಪ್ರಕಟಿಸುತ್ತಾ ಇಂಡಿಯನ್ ಒಪಿನಿಯನ್ ಪತ್ರಿಕೆ ಸ್ಥಗಿತವಾಗದಂತೆ ನೋಡಿಕೊಳ್ಳುವಂತೆ ಸೂಚಿಸಿದ್ದರು ಆದರೆ ಗಾಂಧಿ ಮತ್ತು ಹಾಜಿ ಹಬೀಬರು ನವೆಂಬರ್ ಮೂವತ್ತರಂದು ಹಡಗಿನಿಂದ ಇಳಿಯುತ್ತಿದ್ದಂತೆ ಸತ್ಯಾಗ್ರಹ ನಿಧಿಗೆ ಭಾರತದ ಕೈಗಾರಿಕೋದ್ಯಮದ ಪಿತಾಮಹರೆನಿಸಿದ್ದ ಜೇಮ್ ಶೆಡ್ಜಿ ಟಾಟಾ ಅವರ ಪುತ್ರ ರತನ್ಜಿ ಟಾಟಾ ಇಪ್ಪತ್ತೈದು ಸಾವಿರ ರುಗಳ ದೇಣಿಗೆ ಕಳಿಸಿದ್ದಾರೆ ಎಂಬ ಸುದ್ದಿ ತಿಳಿಯಿತು ಈ ಬಗ್ಗೆ ಅವರು ಆಫ್ರಿಕಾದಲ್ಲಿ ಸತ್ಯಾಗ್ರಹ ಎಂಬ ತಮ್ಮ ನೆನಪುಗಳ ಪುಸ್ತಕದಲ್ಲಿ ಹೀಗೆ ಬರೆದಿದ್ದಾರೆ ಸತ್ಯಾಗ್ರಹಿ ಅಥವಾ ಮುಮುಕ್ಷುವಿಗೆ ದೇವರು ಅವಶ್ಯಕತೆಗಿಂತ ಹೆಚ್ಚು ಸಹಾಯ ಒದಗಿಸುವುದಿಲ್ಲ ಎಂಬ ಈಗಿನ ನಂಬಿಕೆ ಆಗ ನನ್ನಲ್ಲಿ ಇನ್ನೂ ಮೂಡಿರಲಿಲ್ಲ ಆದರೆ ದೇವರಲ್ಲಿ ಪೂರ್ಣ ವಿಶ್ವಾಸವಿದ್ದುದರಿಂದ ಆತ ನನ್ನನ್ನು ಕೈಬಿಡಲಿಲ್ಲ ಜೊತೆಗೆ ನಿರಾಶೆಯ ಮಡುವಿನಿಂದ ಸಹ ನನ್ನನ್ನು ಪಾರು ಮಾಡಿದ ಟಾಟಾ ಗೋಖಲೆಯವರ ಅಭಿಮಾನಿಯಾಗಿದ್ದು ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರಕವಾಗಿ ಸ್ಥಾಪಿಸಿದ್ದ ಸರ್ವೆಂಟ್ಸ್ ಆಫ್ ಇಂಡಿಯಾ ಎಂಬ ಯುವ ಜನರ ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ಶಿಕ್ಷಣ ತರಬೇತಿ ಮಹಿಳೆ ಮತ್ತು ಹಿಂದುಳಿದ ಜಾತಿಗಳ ಉನ್ನತಿ ರಚನಾತ್ಮಕ ಚಟುವಟಿಕೆಗಳ ಸಂಸ್ಥೆಗಾಗಿ ವಾರ್ಷಿಕ ದೇಣಿಗೆ ನೀಡುತ್ತಿದ್ದರು ಗೋಖಲೆಯವರಿಂದ ಆಫ್ರಿಕಾದಲ್ಲಿನ ಗಾಂಧಿ ಹೋರಾಟದ ಬಗ್ಗೆ ತಿಳಿದು ಇಂಡಿಯನ್ ಒಪಿನಿಯನ್ ಪತ್ರಿಕೆಯ ಓದುಗರೂ ಆಗಿದ್ದರು ಹಾಗಾಗಿ ಗಾಂಧಿಯವರ ಈ ಹೋರಾಟಕ್ಕೆ ತಮ್ಮ ಬೆಂಬಲವಾಗಿ ಈ ದೊಡ್ಡ ಮೊತ್ತವನ್ನು ಕಳಿಸಿದ್ದರು ಇದರಿಂದ ಗಾಂಧಿಗೆ ಮುದುಡತೊಡಗಿದ್ದ ಸತ್ಯಾಗ್ರಹ ಚಳುವಳಿಗೆ ಪುನಶ್ಚೇತನ ನೀಡಲು ಸಾಧ್ಯವಾಯಿತು ಅವರು ಈ ಬಗ್ಗೆ ಇಂಡಿಯನ್ ಒಪಿನಿಯನ್ಗೆ ಒಂದು ಪತ್ರ ಬರೆದು ಈ ಪತ್ರ ಪ್ರಕಟವಾಗುವ ಮುನ್ನ ನಾನು ಸೆರೆಮನೆಯಲ್ಲಿರುವ ನಿರೀಕ್ಷೆ ಇದೆ ಎಂದು ಘೋಷಿಸಿದರು ಇದೇ ಸಮಯದಲ್ಲಿ ಗೋಖಲೆಯವರು ಮುಂಬೈನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಟ್ರಾನ್ಸ್ವಾಲ್ನಲ್ಲಿನ ಭಾರತೀಯರ ಸಂಕಷ್ಟ ಮತ್ತು ಹೋರಾಟಗಳನ್ನು ವಿವರಿಸುತ್ತಾ ಗಾಂಧಿ ನೇತೃತ್ವದಲ್ಲಿ ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ನರು ಮತ್ತು ಪಾರ್ಸಿಗಳು ಒಂದಾಗಿ ತಮ್ಮ ಸ್ವಾರ್ಥ ಮರೆತು ಮಾತೃಭೂಮಿಯ ಮರ್ಯಾದೆಗಾಗಿ ಸತ್ಯಾಗ್ರಹವೆಂಬ ಹೊಸ ಮಾದರಿಯ ಪ್ರತಿಭಟನೆಯಲ್ಲಿ ತೊಡಗಿದ್ದು ಅವರಿಗೆ ನೆರವಾಗುವುದು ಭಾರತೀಯರೆಲ್ಲರ ಕರ್ತವ್ಯವೆಂದು ಕರೆ ಕೊಟ್ಟರು ಜನ ಉದಾರವಾಗಿ ಸತ್ಯಾಗ್ರಹ ನಿಧಿಗೆ ಹಣ ನೀಡಿದರು ಭಾರತದ ಕೆಲವು ರಾಜ ಮಹಾರಾಜರುಗಳು ದೇಣಿಗೆ ನೀಡಲು ಮುಂದೆ ಬಂದರು ಗಾಂಧಿ ಈಗ ಭಾರತದಾದ್ಯಂತ ಪ್ರಸಿದ್ಧರಾಗಿದ್ದರು ಬಂಗಾಳ ಪ್ರಾಂತೀಯ ಕಾಂಗ್ರೆಸ್ ಸಾವಿರದ ಒಂಬೈನೂರ ಒಂಬತ್ತರ ಡಿಸೆಂಬರ್ ಕೊನೆಯಲ್ಲಿ ನಡೆಯಲಿರುವ ಅಖಿಲ ಭಾರತೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಗೆ ಗಾಂಧಿಯವರ ಹೆಸರನ್ನು ಸೂಚಿಸಿತು ಈ ಅಧಿವೇಶನಕ್ಕೆ ಒಂದು ಸಂದೇಶ ಕಳಿಸಿದ ಗಾಂಧಿ ಟ್ರಾನ್ಸ್ವಾಲ್ನಲ್ಲಿ ನಡೆಯುತ್ತಿರುವ ಹೋರಾಟ ತನ್ನ ಗುರಿ ಮತ್ತು ಮಾರ್ಗಗಳೆರಡರಲ್ಲೂ ಯಾವುದೇ ರೂಪದ ಹಿಂಸೆ ಅಥವಾ ಹಗೆತನವನ್ನು ಪೋಷಿಸದ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಬಂದಿರುವ ಆಧುನಿಕ ಕಾಲದ ಒಂದು ಅಪೂರ್ವ ಹೋರಾಟವಾಗಿದೆ ಎಂದು ಹೇಳಲು ತಾವು ಕೊಂಚವೂ ಹಿಂಜರಿಯುವುದಿಲ್ಲವೆಂದು ಈಗ ಬರೀ ಮಾನಸಿಕ ಕೆಲಸಗಳಲ್ಲಿ ತೊಡಗಿರುವ ಕಾಂಗ್ರೆಸ್ ಕ್ರಿಯೆಗಳಲ್ಲೂ ತೊಡಗಬೇಕೆಂದು ಅದಕ್ಕೆ ಮತ್ತು ಭಾರತದ ಇಂದಿನ ಅನೇಕ ಸಮಸ್ಯೆಗಳಿಗೆ ತನ್ನ ಅತ್ಯಂತ ಪುರಾತನ ಧರ್ಮ ಮತ್ತು ಸ್ವಭಾವಕ್ಕೆ ಹೊಂದಿಕೊಳ್ಳುವಂತಹ ತಮ್ಮ ಈ ಹೋರಾಟದ ಮಾರ್ಗ ಸೂಕ್ತವೆಂಬ ಸಲಹೆಯನ್ನು ಕಾಂಗ್ರೆಸ್ನ ಹಿರಿಯರು ಪರಿಗಣಿಸಬೇಕು ಎಂದು ಕೋರಿದರು ಅಧಿವೇಶನದಲ್ಲಿ ಗೋಖಲೆಯವರು ದಕ್ಷಿಣ ಆಫ್ರಿಕಾದಲ್ಲಿನ ಭಾರತೀಯರ ಸ್ಥಿತಿಗತಿಗಳ ಬಗ್ಗೆ ಒಂದು ನಿರ್ಣಯ ಮಂಡಿಸಿ ಗಾಂಧಿಯನ್ನು ವೈಯಕ್ತಿಕವಾಗಿ ಬಲ್ಲೆ ಎಂದು ಹೇಳುವುದು ತಮಗೆ ಬಹಳ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಈ ಮನುಷ್ಯನಿಗಿಂತ ಹೆಚ್ಚಿನ ಪರಿಶುದ್ಧತೆಯ ಘನತೆಯ ಧೈರ್ಯವಂತಿಕೆಯ ತ್ಯಾಗಶೀಲತೆಯ ತನ್ನ ಜನರನ್ನು ಕುರಿತ ಪ್ರೀತಿ ಮತ್ತು ಅರ್ಪಣಾ ಮನೋಭಾವಗಳ ತನ್ನ ದುರ್ಬಲ ಸಹಚರರ ಬಗೆಗಿನ ದಯಾಮಯತೆಯ ಉನ್ನತ ತತ್ವಗಳ ಅನ್ವೇಷಣೆಯಲ್ಲಿ ಅತ್ಯಂತ ಸರಳ ಜೀವನಕ್ಕೆ ಬದ್ಧವಾದ ಇನ್ಯಾವ ಮನುಷ್ಯನೂ ಈ ಭೂಮಿಯ ಮೇಲೆ ನಡೆದಾಡಿರಲಾರ ಎಂದು ಗಾಂಧಿಯನ್ನು ವರ್ಣಿಸಿದರು ಇಡೀ ಜನಸಮೂಹ ಎದ್ದು ನಿಂತು ಒಂದೇ ಸಮನೆ ಚಪ್ಪಾಳೆ ತಟ್ಟುತ್ತಾ ಗಾಂಧಿಗೆ ಗೌರವ ಸಲ್ಲಿಸಿದರು ನಂತರ ಮದ್ರಾಸ್ನ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಪತ್ರಕರ್ತ ನಟೇಶನ್ ದಕ್ಷಿಣ ಆಫ್ರಿಕಾದಲ್ಲಿನ ಹೋರಾಟದ ವಿವರಗಳನ್ನು ನೀಡಿ ಈ ಹೋರಾಟಕ್ಕೆ ಬೆಂಬಲವಾಗಿ ಹಣ ಸಹಾಯವನ್ನು ಕೋರಿದರು ಕೂಡಲೇ ಜನ ವೇದಿಕೆಯತ್ತ ಧಾವಿಸಿ ಹಣ ಮತ್ತು ಚಿನ್ನವನ್ನು ಮಹಿಳೆಯರು ತಮ್ಮ ತಮ್ಮ ಉಂಗುರ ಮತ್ತು ಬಣೆಗ ಬಳೆಗಳನ್ನು ಬಿಚ್ಚಿಕೊಟ್ಟರು ಆ ಕ್ಷಣದಲ್ಲೇ ಒಟ್ಟು ಹದಿನೆಂಟು ಸಾವಿರ ರೂಪಾಯಿಗಳ ನಿಧಿ ಸಂಗ್ರಹವಾಯಿತು ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದ ಮದನ ಮೋಹನ ಮಾಳವೀಯ ಅವರು ಗಾಂಧಿ ಮತ್ತು ಅವರ ಅನುಯಾಯಿಗಳ ವಿರೋಚಿತವಾದ ಹೋರಾಟವನ್ನು ಕಾಂಗ್ರೆಸ್ ತುಂಬು ಅಭಿಮಾನದಿಂದ ಗಮನಿಸಿದೆ ಎಂಬ ನಿರ್ಣಯವನ್ನು ಓದಿ ಹೇಳಿದರು ಮತ್ತು ಹಣವನ್ನು ಗಾಂಧಿಗೆ ತಂತಿ ಮೂಲಕ ಕಳಿಸುವ ವ್ಯವಸ್ಥೆ ಮಾಡಿದರು ಡಿಸೆಂಬರ್ ಮೂರನೇ ವಾರದಲ್ಲಿ ತಮ್ಮ ಹೆಂಡತಿ ಮಕ್ಕಳು ಮತ್ತು ಮಿತ್ರರನ್ನು ಕಾಣಲು ನೆಟಾಲ್ಗೆ ಹೊರಟ ಗಾಂಧಿ ಉಂಜನಿ ಎಂಬ ರೈಲ್ವೆ ನಿಲ್ದಾಣದಲ್ಲಿ ಇಡಿದು ಇಳಿದು ನಡುರಾತ್ರಿಯ ಕತ್ತಲೆಯಲ್ಲಿ ಹಾವು ಚೇಳುಗಳು ತುಂಬಿದ್ದ ಕಾಡಿನ ಮಧ್ಯೆ ಮೂರು ತಾಸು ನಡೆದು ಫೀನಿಕ್ಸ್ ತಲುಪಿದರು ಅವರಿಗೆ ಕಸ್ತೂರ್ಬಾ ಅವರ ಆರೋಗ್ಯದ್ದೇ ಚಿಂತೆಯಾಗಿದ್ದು ಸಾಕಷ್ಟು ಸುಧಾರಣೆಯಾಗಿದ್ದ ಅವರ ಆರೋಗ್ಯ ಕಂಡು ನೆಮ್ಮದಿ ತಾಳಿದರು ನಂತರ ಡರ್ಬಾನ್ ಮತ್ತು ಸುತ್ತಮುತ್ತ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಗ ಮಣಿಲಾಲ ಬ್ಯಾರಿಸ್ಟರ್ ಜೋಸೆಫ್ ರಾಯಪ್ಪನ್ ಸೇರಿದಂತೆ ಆರು ಜನರೊಂದಿಗೆ ನೆಟಾಲ್ ಕಡೆಯಿಂದ ಟ್ರಾನ್ಸ್ವಾಲ್ ಗಡಿ ದಾಟಿದರು ಆದರೆ ಅವರಾರನ್ನು ಪೊಲೀಸರು ಬಂಧಿಸದೆ ಗಾಂಧಿಯವರನ್ನು ನಿರಾಶೆಗೊಳಿಸಿದರು ಆಗ ಅವರು ತಮ್ಮ ಈ ಸಹಚರರನ್ನು ನೆಟಾಲ್ಗೆ ವಾಪಸಾಗುವಂತೆ ಹೇಳಿ ಅಲ್ಲಿಂದ ಮತ್ತೆ ಗಡಿ ದಾಟಿ ಜೋಹನ್ಸ್ಬರ್ಗ್ಗೆ ಹೋಗಿ ಅಲ್ಲಿನ ಬೀದಿಗಳಲ್ಲಿ ಅನುಮತಿ ಪತ್ರವಿಲ್ಲದೆ ಹಣ್ಣು ತರಕಾರಿ ಮಾರತೊಡಗಬೇಕೆಂದು ಸೂಚಿಸಿದರು ಅವರು ಮಣಿಲಾಲ ಮತ್ತು ರಾಯಪ್ಪನ್ ಇಬ್ಬರಿಗೂ ಒಂದು ಆದರ್ಶಕ್ಕಾಗಿ ಪ್ರತಿಷ್ಠೆ ಬಿಟ್ಟು ಯಾವುದೇ ಕಾಯಕ ಮಾಡಲು ಸಿದ್ಧವಾಗುವುದೇ ನಿಜವಾದ ಶಿಕ್ಷಣ ಎಂದು ತಿಳಿಸಿದರು ಇಬ್ಬರೂ ಹಾಗೆಯೇ ಮಾಡಿ ಕೆಲವೇ ದಿನಗಳಲ್ಲಿ ಬಂಧನಕ್ಕೊಳಗಾಗಿ ಹತ್ತು ದಿನಗಳ ಸಶ್ರಮ ಶಿಕ್ಷೆ ಅನುಭವಿಸಲು ಸೆರೆಮನೆ ಸೇರಿದರು ಚಳುವಳಿಯ ಈ ದುರ್ಬಲ ಹಂತದಲ್ಲೂ ಗಾಂಧಿಯವರೊಂದಿಗೆ ನಿಂತವರೆಂದರೆ ತಂಬಿನಾಯ್ಡು ನೇತೃತ್ವದ ತಮಿಳು ಜನರೇ ಈ ತಮಿಳು ಗಂಡಸರ ಹೆಂಡತಿಯರು ಗಾಂಧಿ ಬಳಿ ಬಂದು ತಮ್ಮ ಓಲೆ ಮೂಗುತಿ ಕಾಸಿನ ಸರಗಳನ್ನೆಲ್ಲ ಬಿಚ್ಚಿ ಅವರ ಬಳಿ ನೀಡಿ ಸತ್ಯಾಗ್ರಹ ಅಂತ್ಯವಾಗುವವರೆಗೂ ಅವನ್ನು ತೊಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು ಈ ಹೊತ್ತಿನಲ್ಲೇ ರುಸ್ತುಂಜಿ ಒಂದು ವರ್ಷದ ಸಶ್ರಮ ಶಿಕ್ಷೆ ಮುಗಿಸಿ ಬಿಡುಗಡೆಯಾದರು ಆಗರ್ಭ ಶ್ರೀಮಂತರಾಗಿದ್ದ ಅವರು ಸೆರೆಮನೆ ವಾಸದಲ್ಲಿ ದಿನನಿತ್ಯ ಕಲ್ಲು ಒಡೆದು ಕಲ್ಲಿನ ಚೂರುಗಳು ಕಣ್ಣು ಹೊಕ್ಕು ಅರ್ಧ ಕುರುಡರಾಗಿದ್ದರಲ್ಲದೆ ಬಳಲಿ ಬೆಂಡಾಗಿ ಹೋಗಿದ್ದರು ಸತ್ಯಾಗ್ರಹವನ್ನು ಮುರಿಯಲು ಸರ್ಕಾರ ತಮ್ಮಂತಹವರನ್ನು ದೂರದ ಕ್ರೂರ ಸೆರೆಮನೆಗೆ ಕಳಿಸಿ ಶಿಕ್ಷಿಸಲಾಗುತ್ತಿದೆಯಾದರೂ ತಾವು ಮತ್ತೆ ಮತ್ತೆ ಅಂತಹ ಸೆರೆಮನೆಗಳಿಗೆ ಹೋಗಲು ಸಿದ್ಧವಿರುವುದಾಗಿ ಸರ್ಕಾರಕ್ಕೆ ತಿಳಿಸಿದರು ನಂತರದಲ್ಲೇ ರೆವರೆಂಡ್ ಜೋಸೆಫ್ ಡೋಕ್ ಅವರು ಅಮೆರಿಕ ಪ್ರವಾಸಕ್ಕೆ ಹೊರಟ ಸಂದರ್ಭದಲ್ಲಿ ಸತ್ಯಾಗ್ರಹ ದಳ ಅವರ ಗೌರವಾರ್ಥ ಏರ್ಪಾಟು ಮಾಡಿದ ಬೀಳ್ಕೊಡುಗೆಯ ಸಭೆಯಲ್ಲಿ ಭಾಗವಹಿಸಿದ್ದ ಹಲವು ಯುರೋಪಿಯನ್ನರಲ್ಲಿ ಒಬ್ಬರಾದ ರೆವರೆಂಡ್ ಫಿಲಿಪ್ಸ್ ಅವರು ಸತ್ಯಾಗ್ರಹಿಗಳನ್ನು ಶ್ಲಾಘಿಸುತ್ತಾ ಜಗತ್ತಿನ ಸಾತ್ವಿಕ ಪ್ರತಿರೋಧ ಆಂದೋಲನದ ಇತಿಹಾಸದಲ್ಲಿ ತಂಬಿ ನಾಯ್ಡು ಓರ್ವ ಅಪೂರ್ವ ಸತ್ಯಾಗ್ರಹಿಯಾಗಿದ್ದು ಆತನ ಹೆಸರನ್ನು ಚಿರಸ್ಥಾಯಿ ಮಾಡಲು ಒಂದು ಸ್ಮಾರಕ ನಿರ್ಮಿಸುವುದು ಸೂಕ್ತ ಎಂದರು ಜೊತೆಗೆ ಆ ಯುರೋಪಿಯನ್ ಧಾರ್ಮಿಕ ಮುಖಂಡರು ಭಾರತೀಯರ ಪರವಾಗಿ ತಾವು ಸರ್ಕಾರದ ಅಧಿಪತಿಗಳೊಂದಿಗೆ ಮಾತನಾಡುವುದಾಗಿಯೂ ಆಶ್ವಾಸನೆ ನೀಡಿದರು ಅತ್ತ ಭಾರತದಲ್ಲಿ ಸಾವಿರದ ಒಂಬೈನೂರ ಹತ್ತರ ಫೆಬ್ರವರಿ ಇಪ್ಪತ್ತೈದರಂದು ಗೋಪಾಲಕೃಷ್ಣ ಗೋಖಲೆಯವರು ವೈಸ್ರಾಯರ ಆಡಳಿತ ಮಂಡಳಿಯ ಸಭೆಯಲ್ಲಿ ಭಾರತದಿಂದ ದಕ್ಷಿಣ ಆಫ್ರಿಕಾಕ್ಕೆ ಒಪ್ಪಂದದ ಅಡಿ ಕೂಲಿಕಾರರನ್ನು ಕಳಿಸುವ ವ್ಯವಸ್ಥೆಗೆ ಇತಿಶ್ರೀ ಹಾಡಬೇಕೆಂದು ಆಗ್ರಹಿಸುವ ಮಸೂದೆಯೊಂದನ್ನು ಮಂಡಿಸಿದರು ಅದರ ಮೇಲೆ ಮಾಡಿದ ಭಾಷಣದಲ್ಲಿ ಈ ಒಪ್ಪಂದ ಜೀತ ಪದ್ಧತಿ ಮತ್ತು ಗುಲಾಮಗಿರಿಯನ್ನು ಸೃಷ್ಟಿಸುತ್ತಿದ್ದು ಬ್ರಿಟಿಷ್ ಸರ್ಕಾರ ತುರ್ತಾಗಿ ಇದಕ್ಕೊಂದು ಪರಿಹಾರ ಒದಗಿಸಬೇಕಾಗಿದೆ ಎಂದರು ಗೋಖಲೆಯವರನ್ನು ಬೆಂಬಲಿಸಿ ಮಹಮ್ಮದ್ ಅಲಿ ಜಿನ್ನಾ ಸೇರಿದಂತೆ ಹಲವರು ಭಾಷಣ ಮಾಡಿ ಬ್ರಿಟಿಷ್ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನ ಮಾಡಿದರು ಆದರೆ ದಿನ ಕಳೆದಂತೆ ಸರ್ಕಾರ ಸತ್ಯಾಗ್ರಹಿಗಳೊಂದಿಗೆ ಹೆಚ್ಚು ಕ್ರೂರವಾಗಿ ನಡೆದುಕೊಳ್ಳಲಾರಂಭಿಸಿತು ಮಣಿಲಾಲ ಮತ್ತು ಅವರ ಸಹಬಂಧಿಗಳನ್ನು ಒಂಟಿ ಸೆರೆಮನೆ ವಾಸಕ್ಕೆ ತಳ್ಳಲಾಯಿತು ಇನ್ನು ಕೆಲವರನ್ನು ಸಮುದ್ರದ ಮಧ್ಯದ ಪೋರ್ಚುಗೀಸ್ ವಶದ ಕ್ರೂರ ಸೆರೆಮನೆಗಳಿಗೆ ಕಳಿಸಲಾಯಿತು ಮತ್ತೆ ಕೆಲವರನ್ನು ಸುಮ್ಮನೆ ಹಡಗಿಗೆ ತುಂಬಿ ಭಾರತಕ್ಕೆ ಕಳಿಸಲಾಯಿತು ಅಂತಹವರು ಯಾವುದೇ ವಿಷಾದವಿಲ್ಲದೆ ಮತ್ತು ಯಾವುದೇ ಸಹಾಯ ಅಪೇಕ್ಷಿಸದೆ ಗಾಂಧಿಯವರ ಚಳುವಳಿಯನ್ನು ಬೆಂಬಲಿಸಿ ಹಡಗು ಹತ್ತಿದರು ಅವರಲ್ಲಿ ಚೀನೀ ಸಮುದಾಯದ ಮುಖಂಡ ಕಿನ್ ಕೂಡ ಸೇರಿದ್ದನು ಸ್ವತಃ ಗಾಂಧಿಯವರೇ ಹೋಗಿ ಅವರೆಲ್ಲರ ಪ್ರಯಾಣದ ಉಸ್ತುವಾರಿ ವಹಿಸಿ ಅವರನ್ನು ಹಡಗು ಹತ್ತಿಸಿ ಬಂದರು ಗಾಂಧಿ ತಮ್ಮ ಗೆಳೆಯರ ಮೂಲಕ ಭಾರತದಲ್ಲಿ ಅವರ ಪುನರ್ವಸತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದರು ಆಗ ಭಾರತದಲ್ಲೇ ಇದ್ದ ಹೆನ್ರಿ ಪೊಲಾಕ್ ಗಾಂಧಿಯವರ ಅಭಿಮಾನಿಯಾಗಿದ್ದ ಈಗಿನ ಚೆನ್ನೈ ಆಗಿ ಆಗಿರುವ ಆಗಿನ ಮದ್ರಾಸ್ನಲ್ಲಿದ್ದ ನಟೇಶನ್ ಮುಂತಾದ ಭಾರತೀಯ ನಾಯಕರ ಸಹಾಯದೊಂದಿಗೆ ಗಡೀಪಾರದ ಈ ಸತ್ಯಾಗ್ರಹಿಗಳ ಪುನರ್ವಸತಿಯ ವ್ಯವಸ್ಥೆ ಮಾಡಿದನು ಪೊಲಾಕ್ ತನ್ನ ಭಾರತದ ಪ್ರವಾಸದಲ್ಲಿ ಸತ್ಯಾಗ್ರಹ ನಿಧಿಗಾಗಿ ಸುಮಾರು ಮೂವತ್ತು ಸಾವಿರ ರೂಪಾಯಿಗಳನ್ನು ಸಂಗ್ರಹಿಸಿದ್ದನು ಗಡೀಪಾರಿನ ಸುದ್ದಿ ಕೇಳಿ ರತನ್ಜಿ ಟಾಟಾ ಅವರು ಗಾಂಧಿಯವರಿಗೆ ಪತ್ರ ಬರೆದು ಮಾತೃಭೂಮಿಯ ಗೌರವ ಕಾಪಾಡುವ ನಿಮ್ಮ ಅದ್ಭುತ ಹೋರಾಟಕ್ಕೆ ನಾನು ನೀಡಿದ ಧನರೂಪದ ಕೊಡುಗೆ ಮತ್ತಷ್ಟು ಹೋರಾಟಕ್ಕೆ ಪ್ರೇರಣೆ ನೀಡಿರುವುದು ಸಂತೋಷಕರ ಎಂದು ತಿಳಿಸಿ ಮತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕಳುಹಿಸಿದರು ಈ ಸಂದರ್ಭವನ್ನು ಗಾಂಧಿ ತಮ್ಮ ಆಫ್ರಿಕಾದಲ್ಲಿ ಸತ್ಯಾಗ್ರಹ ಪುಸ್ತಕದಲ್ಲಿ ನಿರೂಪಿಸಿರುವುದು ಹೀಗೆ ನಮ್ಮ ಕೆಲಸ ಮುಂದುವರೆಯಲು ಈ ಎಲ್ಲ ಕಡೆಯಿಂದ ಬರತೊಡಗಿದ ಹಣ ಸಾಕಾಗಿದ್ದರಿಂದ ನಮ್ಮ ಹೋರಾಟ ಮುಂದುವರೆಯಿತು ಆದರೆ ಇದರಿಂದ ಅಥವಾ ಇನ್ನೂ ಹೆಚ್ಚಿನ ಧನ ಸಹಾಯದಿಂದ ಸತ್ಯಾಗ್ರಹ ಮುಂದುವರೆಯಲು ಸಾಧ್ಯವಿರಲಿಲ್ಲ ಮುಖ್ಯವಾಗಿ ಆತ್ಮಶಕ್ತಿ ಆತ್ಮಶುದ್ಧಿ ಬೇಕು ಸತ್ಯ ಸಂಗ್ರಾಮಕ್ಕೆ ಶೀಲ ಭಂಡಾರ ತುಂಬದ ಹೊರತು ಸತ್ಯಾಗ್ರಹ ಸಮರ ಅಸಾಧ್ಯ ನೀತಿ ಬಾಹಿರನ ಸಂಪತ್ತೆಲ್ಲ ಹಾಳು ಬಡಿದಿರುವ ಅರಮನೆಯಂತೆ ಹೋರಾಟ ಎಷ್ಟು ದಿನ ನಡೆಯಬಹುದೋ ಹೇಳಲು ಸಾಧ್ಯವಿಲ್ಲವೆಂದು ಸತ್ಯಾಗ್ರಹಿಗಳು ಅರಿತರು ಒಂದು ಕಡೆ ಒಂದಿಂಚೂ ಕದಲಬಾರದೆಂಬ ಬೋಯರ್ ಸೇನಾನಿಗಳು ಇನ್ನೊಂದು ಕಡೆ ಜಯಿಸಬೇಕು ಇಲ್ಲವೇ ಮಡಿಯಬೇಕು ಎಂಬ ಸತ್ಯಾಗ್ರಹಿಗಳ ಸಣ್ಣ ತಂಡ ಒಂದೊಂದು ಕಾಲಿನಿಂದ ಲಕ್ಷಾಂತರ ಜೀವಿಗಳನ್ನು ನಾಶ ಮಾಡಬಲ್ಲ ಆನೆಗಳ ಎದುರು ಇರುವೆಗಳು ಯುದ್ಧ ಹೂಡಿದಂತಿತ್ತು ಸತ್ಯಾಗ್ರಹಿಗಳು ಸತ್ಯಾಗ್ರಹಕ್ಕೆ ಯಾವ ಕಾಲಮಿತಿಯನ್ನೂ ಹಾಕಿಕೊಂಡಿರಲಿಲ್ಲ ಅವರಿಗೆ ಒಂದು ವರ್ಷವೋ ಅನೇಕ ವರ್ಷಗಳೋ ಎಲ್ಲ ಒಂದೇ ಹೋರಾಟವೇ ಅವರ ವಿಜಯ ಪತಾಕೆ ಹೋರಾಟವೆಂದರೆ ಸೆರೆಮನೆ ಗಡಿಪಾರು ಈ ಮಧ್ಯೆ ಅವರ ಸಂಸಾರಗಳ ಗತಿ ಪದೇ ಪದೇ ಸೆರೆಮನೆಗೆ ಹೋಗುವವರಿಗೆ ಕರೆದು ಕೆಲಸ ಕೊಡುವವರು ಯಾರು ಬಿಡುಗಡೆಯಾದ ಮೇಲೆ ವ್ಯಾಪಾರ ಉದ್ಯೋಗ ಕುಟುಂಬಗಳ ಮರುವ್ಯವಸ್ಥೆ ಹೇಗೆ ಹೆಂಡತಿ ಮಕ್ಕಳು ನಿತ್ಯಾನ್ನಕ್ಕಾಗಿ ಪರದಾಡುತ್ತಿರುವಾಗ ಸತ್ಯಾಗ್ರಹಿ ನಿರಂತರ ನಿರ ನಿರಾತಂಕವಾಗಿರುವುದು ಶಕ್ಯವೇ ಈ ಪ್ರಶ್ನೆಗಳು ಗಾಂಧಿಯನ್ನು ಬಹಳ ದಿನಗಳಿಂದ ಕಾಡುತ್ತಿತ್ತು ಹಾಗಾಗಿಯೇ ಅವರು ಸತ್ಯಾಗ್ರಹಿಗಳ ಕುಟುಂಬಗಳಿಗೆ ಸಹಾಯಧನ ಒದಗಿಸುವ ಒಂದು ವ್ಯವಸ್ಥೆ ಮಾಡಿದ್ದರು ಆದರೆ ಅದರ ಬಗ್ಗೆ ಹಲವು ಅಸಮಾಧಾನಗಳೂ ಇದ್ದವು ಎಲ್ಲರಿಗೂ ಒಂದೇ ಮಟ್ಟದ ಸಹಾಯ ಸರಿಯೇ ಕೊಡುತ್ತಿರುವ ಸಹಾಯಧನಕ್ಕೆ ಎಲ್ಲರೂ ಅರ್ಹರೇ ಅದು ಕೆಲವು ಕಡೆ ದುರುಪಯೋಗವಾಗುತ್ತಿದೆಯಲ್ಲವೇ ಇತ್ಯಾದಿ ಆದರೆ ಪ್ರತಿಯೊಂದು ಪ್ರಕರಣವನ್ನು ಪರಿಶೀಲಿಸಿ ಸಹಾಯಧನದ ನಿರ್ಧಾರ ಮಾಡುವುದು ಅದರ ಲೆಕ್ಕ ಇಡುವುದು ಜಟಿಲವಾದ ಕೆಲಸ ಜೊತೆಗೆ ಸತ್ಯಾಗ್ರಹಿಗಳಂತೆಯೇ ಅವರ ಕುಟುಂಬದವರನ್ನು ಒಂದು ನೈತಿಕ ಚೌಕಟ್ಟಿನಲ್ಲಿ ತರಬೇತುಗೊಳಿಸುವುದು ಅವಶ್ಯ ಎಂಬ ವಿಚಾರವು ಗಾಂಧಿಯವರ ಮನಸ್ಸಿನಲ್ಲಿ ಹರಿದಾಡುತ್ತಿತ್ತು ಆದರೆ ಫೀನಿಕ್ಸ್ ಆಶ್ರಮ ಗಡಿಯಾಚೆಯ ನೆಟಾಲ್ನಲ್ಲಿದ್ದು ತಮ್ಮ ಕಾರ್ಯಕೇಂದ್ರವಾದ ಜೊಹಾನ್ಸ್ಬರ್ಗ್ನಿಂದ ಮೂವತ್ತು ತಾಸುಗಳ ರೈಲು ಪ್ರಯಾಣದಷ್ಟು ದೂರವಿತ್ತು ಹಾಗಾಗಿ ತರಬೇತಿ ಕೇಂದ್ರಕ್ಕಾಗಿ ಜೊಹಾನ್ಸ್ಬರ್ಗ್ ನಗರದಿಂದ ದೂರವೂ ಅಲ್ಲದ ಹತ್ತಿರವೂ ಅಲ್ಲದ ಅಂತಹ ಜಾಗ ಎಲ್ಲಿದೆ ಅದನ್ನು ನಮಗೆ ಕೊಡುವವರು ಯಾರು ಎಂದು ಅವರು ಯೋಚಿಸುತ್ತಿದ್ದರು ಇದರ ಬಗ್ಗೆ ತಮ್ಮ ಗೆಳೆಯ ಕಲೆನ್ಬಾಗ್ನೊಂದಿಗೆ ಸಮಾಲೋಚಿಸಿದರು ಕಲೆನ್ಬಾಕ್ ಇದೆಲ್ಲದಕ್ಕೆ ಪರಿಹಾರವಾಗಿ ಸಹಾಯಧನದ ಅಗತ್ಯವಿರುವ ಎಲ್ಲ ಸತ್ಯಾಗ್ರಹಿಗಳ ಕುಟುಂಬಗಳೂ ಒಂದೇ ಕಡೆ ವಾಸಿಸಿ ಜೀವನ ನಡೆಸಬಲ್ಲ ವ್ಯವಸ್ಥೆಯನ್ನು ಮಾಡುವುದಾಗಿ ಹೇಳಿ ಸಾವಿರದ ಒಂಬೈನೂರ ಹತ್ತರ ಮೇ ಮೂವತ್ತರಂದು ಜೊಹಾನ್ಸ್ಬರ್ಗ್ನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದ ಲಾಲೆ ಎಂಬ ರೈಲ್ವೆ ನಿಲ್ದಾಣದಿಂದ ಒಂದೂವರೆ ಕಿಲೋಮೀಟರ್ನಷ್ಟು ಸಮೀಪದಲ್ಲಿದ್ದ ಸಾವಿರದ ನೂರು ಎಕರೆ ವಿಶಾಲ ಪ್ರದೇಶವನ್ನು ಕೊಂಡು ಯಾವುದೇ ವೆಚ್ಚ ಬಾಡಿಗೆಗಳಿಲ್ಲದೆ ಸತ್ಯಾಗ್ರಹಿಗಳ ಕುಟುಂಬಗಳಿಗಾಗಿ ಬಿಟ್ಟುಕೊಟ್ಟ ಅಲ್ಲಿ ಕಟ್ಟಲಾರಂಭಿಸಿದ ವಸತಿ ಪ್ರದೇಶಕ್ಕೆ ಗಾಂಧಿ ಟಾಲ್ಸ್ಟಾಯ್ ಆಶ್ರಮ ಎಂದು ನಾಮಕರಣ ಮಾಡಿದರು सहज प्यारे मन से तारा ईश्वर अल्लाह तेरो नाम